ನಾವು ಕವಿ ಬಾಲರು ಎಲ್ಲಿ ಹುಟ್ಟಿದ್ರು ಆಮೇಲೆ ಅವರ ಶಿಕ್ಷಣ ಎಲ್ಲಿ ಆಯಿತು ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ವಿ ಇವರು ಇಂಗ್ಲೆಂಡಿಗೆ ಹೋಗಿ ಉನ್ನತ ಶಿಕ್ಷಣವನ್ನ ಅಲ್ಲಿ ಪೂರೈಸಿದರು ಅವರು ಮನಸ್ಸು ಮಾಡಿದ್ದರೆ ಇಂಗ್ಲೆಂಡಿನಲ್ಲಿ ದೊಡ್ಡ ಹುದ್ದೆ ಕೈ ತುಂಬಾ ಸಂಬಳ ಪಡೆಯಬಹುದಾಗಿತ್ತು ನೋಡಿ ಅವರು ಇಂಗ್ಲೆಂಡಿನಲ್ಲಿ ಇದ್ದುಕೊಂಡು ಅಲ್ಲೇ ಒಂದು ನ್ಯಾಯಶಾಸ್ತ್ರವನ್ನು ಓದಿದ್ರಲ್ಲ ಅಲ್ಲೇ ಅವರು ಇದ್ದುಕೊಂಡು ಒಂದು ದೊಡ್ಡ ಹುದ್ದೆಯಲ್ಲಿ ಅವರು ಇರಬಹುದಾಗಿತ್ತು ಅವರಿಗೆ ಕೈ ತುಂಬಾ ಸಂಬಳ ಸಿಗ್ತಾ ಇತ್ತು ಅದನ್ನು ತಿರಸ್ಕರಿಸಿದ ದೇಶಪ್ರೇಮಿ ಇಕ್ಬಾಲರು ಲಾಹೋರ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾದರು ನೋಡಿ ಅಷ್ಟೊಂದು ದೊಡ್ಡ ಹುದ್ದೆಯನ್ನ ಕೈ ತುಂಬಾ ಬರ್ತಕ್ಕಂತ ಸಂಬಳವನ್ನ ಎಲ್ಲವನ್ನ ಬಿಟ್ಟು ತಮ್ಮ ದೇಶ ಪ್ರೀತಿಗಾಗಿ ನೋಡಿ ದೇಶದ ಮೇಲಿನ ಅಭಿಮಾನಕ್ಕಾಗಿ ದೇಶದ ಮೇಲಿನ ಪ್ರೀತಿಗಾಗಿ ಅವರು ಮತ್ತೆಲ್ಲೇ ಮರಳಿ ಬಂದ್ರು ಭಾರತ ದೇಶಕ್ಕೆ ಬಂದ್ರು ಬಂದು ಲಾಹೋರಿನಲ್ಲಿ ಒಂದು ಕಾಲೇಜ್ ಒಳಗ ತತ್ವಶಾಸ್ತ್ರದ ಅಧ್ಯಾಪಕರಾದರು ಆ ತತ್ವಶಾಸ್ತ್ರವನ್ನ ಬೋಧಿಸಾಕ ಸ್ಟಾರ್ಟ್ ಮಾಡಿದರು ಕೆಲಕಾಲ ಲಾಹೋರಿನ ಹೈಕೋರ್ಟ್ನಲ್ಲಿ ವಕೀಲರಾಗಿಯೂ ಸೇವೆ ಸಲ್ಲಿಸಿದರು ಸ್ವಲ್ಪ ದಿನ ಏನ್ ಮಾಡಿದ್ರು ಇವರು ವಕೀಲ ವೃತ್ತಿಯನ್ನು ಕೂಡ ಇವರು ಕೈಗೊಂಡರು ಕವಿಯಾಗಿ ಅವರು ಜೀವನದಲ್ಲಿ ಮಹತ್ತರ ತಿರುವು ಪಡೆದರು ನೋಡಿ ಇಷ್ಟೇ ಅಲ್ಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಆ ವಕೀಲ ವೃತ್ತಿಯನ್ನು ಕೈಗೊಂಡರು ಅಷ್ಟೇ ಅಲ್ಲದೆ ಅವರು ಕವಿ ಕೂಡ ಆಗಿದ್ರು ಆ ಒಂದು ಕವಿಯ ಒಂದು ಆ ಜೀವನದಲ್ಲಿ ಅವರ ಒಂದು ಮಹತ್ವದ ಪಾತ್ರವನ್ನು ಪಡೆಕೊಂಡರು ಅವರು ನಾಲಾ ಎ ಯತೀಮ್ ಅಂದ್ರೆ ಅನಾಥ ರೋದನ ಅನ್ನುವಂತ ಒಂದು ಕವಿತೆಯನ್ನ ಬರೆದರು ಯಾವುದು ನಾಲಾ ಎ ಯತೀಮ್ ಅನಾಥರೋದನ ಅನ್ನುವಂತಹ ಒಂದು ಕವಿತೆ ಇವರಿಗೆ ಬಹುದೊಡ್ಡ ಖ್ಯಾತಿಯನ್ನ ತಂದು ಕೊಡ್ತು ಆಮೇಲೆ ಅಸ್ರಾರ್ ಎ ಖುದಿ ಅಂದ್ರೆ ಆತ್ಮದ ರಹಸ್ಯ ಹೌದು ಅಸ್ರಾರ್ ಎ ಖುದಿ ಆತ್ಮದ ರಹಸ್ಯ ಈ ಕೃತಿ ಏನ ಮಾಡ್ತಪ್ಪ ಅಂದ್ರೆ ವಿಶ್ವದ ಗಮನ ಸೆಳೆಯಿತು ಇಡೀ ವಿಶ್ವದಲ್ಲೇ ಒಂದು ಪ್ರಖ್ಯಾತಿಯನ್ನ ಪಡೆಯಿತು ಈ ಕೃತಿಯನ್ನ ಪ್ರೊಫೆಸರ್ ನಿಕಲ್ಸನ್ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ರು ಯಾಕಂದ್ರೆ ನೋಡ್ರಿ ಇವರು ಹೆಚ್ಚಾಗಿ ಬರೀತಕ್ಕಂಥವು ಎಲ್ಲ ಉರ್ದು ಭಾಷೆಯಲ್ಲಿ ಬರೀತಾ ಇದ್ರಲ್ಲ ಪರ್ಷಿಯನ್ ಉರ್ದು ಭಾಷೆಯಲ್ಲಿ ಎಲ್ಲ ವಿಶ್ವದ ಎಲ್ಲಾ ಜನರು ಓದ್ಬೇಕಪ್ಪ ಅಂತಂದ್ರ ಅದನ್ನ ಏನ್ ಮಾಡಿದ್ರು ನಿಕಲ್ಸನ್ ಅನ್ನೋರು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದರು ಆ ಉರ್ದು ಅಲ್ಲಿ ಇದ್ದಂತಹ ಕವಿತೆಯನ್ನ ಇಂಗ್ಲಿಷ್ ಭಾಷೆಗೆ ಒಂದು ಭಾಷಾಂತರ ಮಾಡಿದಾಗ ವಿಶ್ವದ ಜನ ಎಲ್ಲ ಆ ಪುಸ್ತಕವನ್ನು ಓದಿದ್ರು ಓದಿ ಅಷ್ಟೊಂದು ಒಂದು ಮಹತ್ವವನ್ನ ಆ ಕೃತಿ ಪಡೆಯಿತು ಆ ಕೃತಿಯಿಂದ ಇವರು ಕೂಡ ಒಂದು ಖ್ಯಾತಿಯನ್ನ ಪಡ್ಕೊಂಡ್ರು ಅಷ್ಟೇ ಅಲ್ಲದೆ ಪೌರಾತ್ಯ ಸತ್ಯವಾಣಿ ಅನ್ನುವಂತಹ ಜಬರ್ ಎ ಅಜಮ್ ಅನ್ನುವಂತ ಒಂದು ಪುಸ್ತಕವನ್ನು ಕೂಡ ಬರೆದ್ರು ಜಬೂರ್ ಎ ಅಜಮ್ ಪೌರಾತ್ಯ ಸತ್ಯವಾಣಿ ಅನ್ನುವಂತ ಒಂದು ಪುಸ್ತಕವನ್ನು ಕೂಡ ಬರೆದ್ರು ಆಮೇಲೆ ಜಾವೇದ್ ನಾಮ ನಿತ್ಯತ್ವ ಗೀತೆಗಳು ಜಾವೇದ್ ನಾಮ ನಿತ್ಯತ್ವ ಗೀತೆಗಳು ನಾವು ನಿತ್ಯ ಪಠಿಸುವಂತ ಹಾಡುವಂತಹ ಗೀತೆಗಳು ಅಂತ ಒಂದು ಪುಸ್ತಕವನ್ನ ಬರೆದ್ರು ಮುಸಾಫಿರ್ ಮುಸಾಫಿರ್ ಅಂದ್ರೆ ಪಯಣಿಗ ಅಂತ ಹೇಳ್ತೇವೆ ನಾವು ಮುಸಾಫಿರ್ ಅಂದ್ರೆ ಯಾರು ಹೇಳ್ತೇವೆ ನಾವು ಪಯಣಿಗ ಹೀಗೆ ಈ ಮುಂತಾದ ಕೃತಿಗಳನ್ನ ಇವರು ರಚಿಸಿ ಸಾಹಿತ್ಯದಲ್ಲಿ ಒಂದು ಚಿರಂತನ ಸ್ಥಾನವನ್ನ ಗಳಿಸಿದ್ದಾರೆ ಅನೇಕ ಒಂದು ಮಹತ್ತರವಾದಂತಹ ಕೃತಿಗಳನ್ನ ಇವರು ರಚನೆ ಮಾಡಿದರು ಇವರ ಮೊಟ್ಟ ಮೊದಲನೆಯ ಕವನ ಸಂಗ್ರಹ ಬಾಂಗೀರ ಅದು ಹಿಮಾಲಯ ಪರ್ವತದ ಆರಾಧನಾ ಸ್ತುತಿ ಪದ್ಯದೊಂದಿಗೆ ಪ್ರಾರಂಭವಾಗುತ್ತದೆ ಇವರ ಮೊಟ್ಟ ಮೊದಲನೇ ಕವನ ಸಂಗ್ರಹ ಯಾವುದಪ್ಪ ಅಂದ್ರ ಬಾಂಗೀರ ಬಾಂಗೇರಿರ ಅನ್ನುವಂತಹ ಒಂದು ಕವನ ಸಂಕಲನವನ್ನ ಅವ್ರು ಏನ್ ಮಾಡಿದ್ರು ಬಂದ್ರು ನಾ ಹೇಳಲ್ಲ ನಿಮ್ಮ ಕವನ ಸಂಕಲನ ಅಂದ್ರ
ಕೆಲವು ಕವಿತೆಗಳನ್ನು ಸೇರಿಸಿ ರಚಿಸಿದಂತಹ ಒಂದು ಸಂಗ್ರಹ, ಅದಕ್ಕೆ ಕವನ ಸಂಕಲನ ಅಂತ ಹೇಳ್ತೇವೆ. ಈ ಒಂದು ಭಾಗ್ಯದಿರ ಕವನ ಸಂಕಲನದಲ್ಲಿ ಅದು ಮೊದಲು ಹಿಮಾಲಯ ಪರ್ವತದ ಆರಾಧನಾ ಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಹಿಮಾಲಯವನ್ನು ಕುರಿತು ಅವರು ಒಂದು ಸ್ತುತಿ, ಆ ಒಂದು ವರ್ಣನೆಯನ್ನು ಮಾಡ್ತಾರೆ ಹಿಮಾಲಯವನ್ನ. ಏನಂತ ವರ್ಣನೆಯನ್ನು ಮಾಡ್ತಾರ, ಓ ಹಿಮಾಲಯ ಭರತ ಭೂಮಿಯ ಭದ್ರಕೋಟೆ ನೀನು, ಆಕಾಶ ಬಗ್ಗಿಬಹುದು ನಿನ್ನ ಹಣೆ ಮುತ್ತಿಡಲು, ಆಯುಷ್ಯದಿ ನೀ ಆಭಾದಿತನು. ನೋಡ್ರಿ ಎಷ್ಟು ಚಂದ ವರ್ಣನೆಯನ್ನ ಮಾಡ್ತಾರ. ಓ ಹಿಮಾಲಯ, ಆ ಹಿಮಾಲಯವನ್ನು ಕುರಿತಿರ್ತಾರ, ಭರತ ಭೂಮಿಯ ಭದ್ರಕೋಟೆ ನೀನು, ಆ ಭಾರತ ಭೂಮಿಯನ್ನ ರಕ್ಷಿಸುವಂತಹ ಭದ್ರಕೋಟೆ ನೀನು, ಆಕಾಶ ಬಗ್ಗಿಯುವುದು ನಿನ್ನ ಹಣೆಗೆ ಮುತ್ತಿಡಲು, ಆ ಆಕಾಶನ ಏನ್ ಮಾಡೈತಿ ನಿನ್ನ ಹಣೆಗೆ ಮುತ್ತಿಡಾಕ ಅದೇ ಬಗ್ಗೆತಿ ಆಕಾಶ ಅಂತಂದು ಹೇಳ್ತಾರ. ಆಯುಷ್ಯದಿ ನೀ ಆಭಾದಿತನು, ನಿನಗೆ ಯಾವಾಗ್ಲೂ ಸಾವನ್ನುವುದಿಲ್ಲ, ಆಭಾದಿತ ಬಾಧೆ ಅನ್ನೋದೇ ಇಲ್ಲ ನಿನಗೆ, ನೀನು ಅಷ್ಟೊಂದು ಚಿರಂತರವಾಗಿ ಇರುವಂತವನು ಅಂತೇಳಿ ಆ ಒಂದು ಹಿಮಾಲಯವನ್ನ ಕುರಿತು ವರ್ಣನೆಯನ್ನ ಮಾಡ್ತಾರ. ಈ ಕವಿತೆ ಹಿಮಾಲಯದ ಸೌಂದರ್ಯಕ್ಕೆ ಕನ್ನಡಿ ಹಿಡಿದಂತಿದೆ. ನೋಡ್ರಿ ಹಿಮಾಲಯದ ಸೌಂದರ್ಯಕ್ಕೆ ಕನ್ನಡಿ ಹಿಡಿದಂತಿದೆ. ಕನ್ನಡಿ ಅಂತ ಇಲ್ಲಿ ಯಾಕೆ ಉದಾಹರಣೆ ಕೊಟ್ಟಾರ ನೋಡ್ರಿ, ಕನ್ನಡಿ ಒಳಗ ನಾವ್ ಏನಾದ್ರೂ ವಸ್ತು ತೋರಿಸಿದ್ರೆ ಅದ ಹೆಂಗಿರ್ತದ ಹಂಗ ಕಾಣಿಸ್ತದ. ಹಂಗ ಈ ಹಿಮಾಲಯ ಪರ್ವತವನ್ನು ಹೆಂಗ ಆರಾಧನೆ ಸ್ತುತಿ ಮಾಡ್ಯಾರ ಅದೇ ರೀತಿ ಐತಿ ಇದು ಹಿಮಾಲಯ ಅಂತೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ವಿವಿಧ ಜಾತಿ ಮತ ಪಂಥಗಳು ಇವೆ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ. ಇವುಗಳಲ್ಲಿ ಸಾಮರಸ್ಯದ ಅಗತ್ಯವನ್ನು ಇಕ್ಬಾಲರು ಒತ್ತಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಒಂದಾಗಿರ್ಬೇಕು ಅನ್ನೋದನ್ನ ಕೂಡ ಇವರು ಇಲ್ಲಿ ಹೇಳ್ತಾರ. ಮಕ್ಕಳಿಗಾಗಿ ಬರೆದ ತರುಣ್ ಈ ಹಿಂದಿ ಎಂಬ ಕವಿತೆಯಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿದ್ದಾರೆ. ನೋಡಿ ಇವರು ಮಕ್ಕಳಿಗಾಗಿ ಬರೆದಂತ ಒಂದು ಕೃತಿ ಯಾವಪ್ಪ, ತರುಣ್ ಈ ಹಿಂದಿ ಅನ್ನುವಂತಹ ಒಂದು ಕವಿತೆಯಲ್ಲಿ ರಾಷ್ಟ್ರ ಪ್ರೇಮವನ್ನ ಇವರು ತಿಳಿಸಿಕೊಡ್ತಾರ. ತಾಯ್ನಾಡಿನ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ಇದೆ. ತಾಯ್ನಾಡು ಯಾವ್ದು ತಾಯ್ನಾಡು ಅಂದ್ರ ಭಾರತ ದೇಶದ ಬಗ್ಗೆ ಅವರಿಗೆ ಅಪಾರವಾದಂತ ಒಂದು ಪ್ರೀತಿ ಇದೆ. ಅದರಲ್ಲಿ ಒಂದು ಕವಿತೆಯನ್ನು ಹೇಳ್ತಾರೆ ಇವರು, ಜಗದೊಳೆಲ್ಲ ಶ್ರೇಷ್ಠ ದೇಶ ನಮ್ಮ ಭರತ ಭೂಮಿ, ಅದುವೇ ನಮ್ಮ ಬನವು ನಾವು ಉಳಿವ ಕೋಗಿಲೆ, ಇಲ್ಲೇ ಇರಲಿ ಎಲ್ಲೇ ಇರಲಿ ದೇಶ ಬಿಟ್ಟು ಹೊರಗೆ ಇರಲಿ ಎಂದೆಂದಿಗೂ ನಮಗಿದೆ ಮಾತೃ ಭೂಮಿ ಚಿಂತನೆ. ನೋಡ್ರಿ ಎಷ್ಟು ಸುಂದರವಾದಂತಹ ನುಡಿಗಳನ್ನ ಇಲ್ಲಿ ಹೇಳ್ತಾರ. ಜಗಗಳೆಲ್ಲ ಶ್ರೇಷ್ಠ ದೇಶ ನಮ್ಮ ಭರತ ಭೂಮಿ, ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದಂತಹ ಭೂಮಿ ಯಾವುದು, ನಮ್ಮ ಭಾರತ ದೇಶ, ನಮ್ಮ ಭರತ ಭೂಮಿ. ಅದುವೇ ನಮ್ಮ ಬಲವು ನಾವು ಉಳಿವ ಹೋಗಿಲೆ, ಅದು ಒಂದು ತೋಟ ಇದ್ದಂಗ, ಹೂ ತೋಟ ಇದ್ದಂಗ, ಅಲ್ಲಿ ನಾವು ಅಂದ್ರೆ ನಾವು ಅಂದ್ರೆ ಇಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಕೋಗಿಲೆ ಇದ್ದಂಗ, ಪಕ್ಷಿ ಇದ್ದಂಗ, ಹಕ್ಕಿಗಳಿದ್ದಂಗ ಅಂತಂದು ಹೇಳ್ತಾರ. ಇಲ್ಲೇ ಇರಲಿ ಎಲ್ಲೇ ಇರಲಿ, ನಾವು ಇಲ್ಲೇ ಇರಲಿ ಅಥವಾ ಬೇರೆ ಎಲ್ಲೋ ಇರಲಿ, ಬೇರೆ ರಾಜ್ಯದಲ್ಲಿರಲಿ, ಬೇರೆ ಜಿಲ್ಲೆಯಲ್ಲಿರಲಿ, ದೇಶ ಬಿಟ್ಟು ಹೊರಗೆ ಇರಲಿ, ನಾವು ಬೇರೆ ದೇಶದಲ್ಲಿ ಇಂಟರ್ನ್ಯಾಷನಲ್ ಯಾವುದೇ ಬೇರೆ ಒಂದು ದೇಶದಲ್ಲಿ ಕೂಡ ನಾವು ಇದ್ರೂ ಕೂಡ ಎಂದೆಂದಿಗೂ ನಮಗಿದೆ ಮಾತೃಭೂಮಿ ಚಿಂತನೆ. ನಮಗೆ ಎದುರು ಚಿಂತನೆ ಇರಬೇಕ, ಮಾತೃಭೂಮಿ ನಮ್ಮ ತಾಯ್ನಾಡಿನ ನಮ್ಮ ದೇಶದ ಬಗ್ಗೆ ನಮಗೆ ಚಿಂತನೆ ಇರಬೇಕು ಅಂತ ಹೇಳ್ತಾರ. ಹಿಮಾಲಯ ಮತ್ತು ಗಂಗೆಯನ್ನು ಮನಸ್ಸು ತುಂಬಿ ವರ್ಣಿಸುತ್ತಾರೆ. ಹಿಮಾಲಯ ಪರ್ವತವನ್ನ ಗಂಗಾ ನದಿಯನ್ನ ಇವರು ತಮ್ಮ ಮನಸ್ಸು ತುಂಬಿ ವರ್ಣನೆಯನ್ನು ಮಾಡ್ತಾರ. ರಾಮ ಮತ್ತು ಗುರುನಾನಕರನ್ನು ಗೌರವದಿಂದ ನೆನೆಯುತ್ತಾರೆ. ನೋಡ್ರಿ ನಾನಕ ಮತ್ತು ಗುರುನಾನಕ, ನೋಡ್ರಿ ಇವರು ಹುಟ್ಟಿದ್ದು ಮುಸ್ಲಿಂ ಅಲ್ಲಿ ಇರ್ಬೋದು, ಆದ್ರೆ ಅವರು ರಾಮನಿಗೂ ಮತ್ತ ಗುರುನಾನಕರು ಕೂಡ ಗೌರವದಿಂದ ಅವರನ್ನ ಕಾಣ್ತಾರ. ಪರಸ್ಪರ ದ್ವೇಷವನ್ನ ಯಾವ ಧರ್ಮವೂ ಬೋಧಿಸಿಲ್ಲ, ಪರಸ್ಪರ ದ್ವೇಷ ಪಡುವುದನ್ನ ಯಾವ ಧರ್ಮ ನಮಗೂ ಬೋಧಿಸಿಲ್ಲ. ನಾವೆಲ್ಲ ಭಾರತೀಯರು, ಭಾರತಾಂಬೆ ನಮ್ಮ ಮಾತೃಭೂಮಿ ಎನ್ನುತ್ತಾರೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ, ನಮ್ಮಲ್ಲಿ ನಾವು ಯಾವುದೇ ಧರ್ಮದಲ್ಲಿರ್ಬೋದು ಯಾವುದೇ ಜಾತಿ ಇರ್ಬೋದು, ಆದ್ರೆ ನಾವೆಲ್ಲರೂ ಭಾರತಾಂಬೆ ಮಕ್ಕಳು, ನಾವೆಲ್ಲ ಭಾರತೀಯರು ಅಂತಂದು ನಮಗಿಲ್ಲೇ ಹೇಳ್ತಾರ. ಈ ದೇಶ ಪ್ರೇಮಿ ಕವಿ ವಿಶ್ವ ಭ್ರಾತೃತ್ವ
ತತ್ವವನ್ನ ಪ್ರತಿಪಾದಿಸಿದ್ದಾರೆ. ವಿಶ್ವ ಭಾತೃತ್ವ ಅಂದ್ರೆ ಈ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲರೂ ಸಹೋದರರು ಅನ್ನುವಂತ ಒಂದು ಭಾವನೆಯನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಜಾತಿ ಜಾತಿಗಳಲ್ಲಿ ಒಡಕು ಹುಟ್ಟಿಸುವ ಮಾತನ್ನು ಆಡದಿ ಎನ್ನುತ್ತಾರೆ. ಜಾತಿ ಜಾತಿಯೊಳಗ ಒಡಕು ಹುಟ್ಟಿಸುವುದು, ಒಡಕು ಅಂದ್ರೆ ಒಂದು ಕೆಡಕನ್ನು ಹುಟ್ಟಿಸುವಂತಹದ್ದು, ಒಂದು ಭೇದವನ್ನ ತೋರುವಂತಹ ಮಾತನ್ನ ಎಂದಿಗೂ ಆಡಬೇಡ್ರಿ ಅಂತ ಹೇಳ್ತಾರ. ಆಡಿದರೆ ಬಿಡದು ಕೇಳಿನ ಮಾರಿ, ನಾವ್ ಏನಾದ್ರೂ ಮತ್ತೊಬ್ಬರಿಗೆ ಕೆಟ್ಟ ಬಗ್ಸಿದ್ವಿ ಅಂದ್ರೆ ಆ ಕೆಟ್ಟು ನಮಗ ಆಗ್ತೈತಿ ಅಂತ ಹೇಳ್ತಾರ. ಅದು ಅಡಗಿ ಕುಳಿತಿದೆ ಜೋಕೆ, ಅದೇನಾಗೈತಿ ಆ ಕೆಟ್ಟತನ ನಮ್ಗೆ ಬಂದ್ಬಿಡ್ತದೆ. ಅದಕ್ಕೆ ನಾವು ಜೋಕೆಯಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರ. ಅದು ಇಂದಿಗೂ ಸತ್ಯದ ಮಾತು. ಈ ದೇಶ ಪ್ರೇಮಿ ಕವಿ ಇಕ್ಬಾಲ್ ಏಪ್ರಿಲ್ 21 1938 ಲಾಹೋರಿನಲ್ಲಿ ನಿಧನರಾದರು. ಯಾವಾಗ ನಿಧನರಾದರು? ಏಪ್ರಿಲ್ 21 1938 ಲಾಹೋರಿನಲ್ಲಿ ಏನಾದರೂ ನಿಧನರಾದರು. ಇಂಥ ಒಂದು ದೇಶಪ್ರೇಮಿ ಕವಿ ಇಕ್ಬಾಲ್ ಅವರು ಒಂದು ನಮ್ಗೆ ತೋರಿಸಿಕೊಟ್ಟಂತ ಹಾದಿಯಲ್ಲಿ ಕೂಡ ನಾವು ನಡಿಬೇಕು. ಅವರ ಒಂದು ದೇಶಪ್ರೇಮ ಹೆಂಗ ವ್ಯಕ್ತಪಡಿಸ್ತಾ ಇದ್ರು, ಅದೇ ರೀತಿ ನಾವು ನಮ್ಮ ಭಾರತ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ನಮ್ಮಲ್ಲಿಯೂ ಕೂಡ ಒಂದು ಪ್ರೀತಿ ಅಭಿಮಾನ ಎಲ್ಲ ಇರಬೇಕು ಅನ್ನೋದನ್ನ ನಾವು ಈ ಪಾಠದಿಂದ ತಿಳಿಸ್ಕೋತೀವಿ. ನಿಮ್ಗ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಅಥವಾ ಈ ಪಾಠದ ಬಗ್ಗೆ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಲ್ಲ, ಆ ನಂಬರಿಗೆ ನೀವು ಸಾಯಂಕಾಲ 5-7 ಮಟ್ಟ ಕಾಲ್ ಮಾಡಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಕೇಳಿ ಬಗೆಹರಿಸ್ಕೊಳ್ಬೇಕು. ನೀವು ಸರಿಯಾಗಿ ಪಾಠವನ್ನು ಓದಿ ಮಕ್ಕಳೇ, ಓದಿದ್ರೆ ನಿಮ್ಗೆ ಏನಾಗ್ತದ, ಯಾವ ರೀತಿ ಇಲ್ಲಿ ನಾಡಿನ ಬಗ್ಗೆ ಅಭಿಮಾನವನ್ನ ತೋರಿಸ್ಯಾರ ಅನ್ನೋದು ಕೂಡ ಅರ್ಥ ಆಗ್ತೈತಿ. ಈ ನಾವು ಕೊಡ್ತಕ್ಕಂತ ಗೃಹ ಪಾಠವನ್ನು ಕೂಡ ನೀವು ಬಂದಿದ್ರೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದಿದ್ದೀವಿ. ಇಕ್ಬಾಲರು ಮಕ್ಕಳಿಗಾಗಿ ಬರೆದ ಕವಿತೆ ಯಾವುದು?